ಎಲ್ಲರಿಗೂ ಹಾಯ್. ಸೊ ಇವತ್ತಿನ ವಿಡಿಯೋಗೆ ತಿಳಿಸ್ಕೊಡ್ತಿದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್. ಮೀನ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಸೊ ಬೇರೆ ಕಂಟ್ರಿಲೆಲ್ಲ ಈಗ ಆಲ್ರೆಡಿ ಪಬ್ಲಿಷ್ ಆಗಿದೆ, ಲಾಂಚು ಆಗಿದೆ. ಸೊ ಈಗ ನೆಕ್ಸ್ಟ್ ತಿಂಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಹಾಗೂ ಸ್ಕೀನ್ ಸ್ಪೆಸಿಫಿಕೇಶನ್ ತಿಳ್ಕೊಬೇಕು ಅಂದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕೊಡಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇವಾಗಲೇ ಫಾಲೋ ಮಾಡ್ಬೋದು. ಸೊ ಅಂದಂಗೆ ನಿಮಗೆಲ್ಲ ಹೇಳ್ತಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ಮೊದಲಾಗಿ ನೀವು ನೋಡ್ತಾ ಇದ್ರಲ್ಲ ಇಮೇಜಸ್ಸು, ಮೀನ್ಸ್ ನಿಮಗೆ ಫ್ರಂಟ್ ವ್ಯೂಯಲ್ಲಿ ನಿಮಗೆ ಯಾವ ರೀತಿ ಕಾಣ್ತಿದೆ ಅಂತ. ಸೊ ಲೈಕ್ ಮೊಬೈಲ್ ಟೈಪಲ್ಲೇ ಇದೆ. ಸೊ ಅದರಲ್ಲಿ ನಿಮಗೆ ಸ್ಮಾಲ್ ಆಗಿ ನಿಮಗೆ ಡಿಸ್ಪ್ಲೇ ತೋರಿಸುತ್ತದೆ. ಮೀನ್ಸ್ ನಿಮಗೆ ಅದನ್ನು 3.4 to 2.4 inches ನಿಮಗೆ ಡಿಸ್ಪ್ಲೇ ತೋರಿಸುತ್ತದೆ. ಆದರೆ ಬಟ್ ನೀವು ಯಾವಾಗ ಮೀನ್ಸ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಯಾವಾಗ ಮೀನ್ಸ್ ಈ ಜಾಗದಲ್ಲಿ ನಿಮಗೆ ಸ್ವಲ್ಪ ಸ್ಕ್ರೀನಲ್ಲಿ ನಿಮಗೆ ತೋರಿಸುತ್ತೆ. ಸೊ ಯಾವಾಗ ನೀವು ಓಪನ್ ಮಾಡ್ತೀರೋ ಆ ಟೈಮಲ್ಲಿ ನಿಮಗೆ ಅದರಿಂದ ನಿಮಗೆ 252 pixels ಆಗಿ ನಿಮಗೆ ನೀಡುತ್ತದೆ. ಹಾಗೂ ಇದು ಡೈನಾಮಿಕ್ AMOLED ಆಗಿ ಡಿಸ್ಪ್ಲೇ ಮಾಡೋ ತೋರಿಸುತ್ತೆ ನಿಮಗೆ. ಸೊ ಇದು ಡೆನ್ಸಿಟಿ ಬಂದು 362 PPI ನಿಮಗೆ ನೀಡುತ್ತದೆ. ಸೊ ನಿಮಗೆ ಫಿಂಗರ್ ಪ್ರಿಂಟ್ ಬಂದು ನಿಮಗೆ ಮೀನ್ಸ್ ಫೋನನ್ನು ಬಲಭಾಗದಲ್ಲಿ ನಿಮಗೆ ಪ್ಯಾನಲಲ್ಲಿ ಇರುತ್ತಲ್ಲ, ಸೊ ಆ ಜಾಗದಲ್ಲಿ ನಿಮಗೆ ಮೀನ್ಸ್ ಸೈಡ್ ಪ್ಯಾನಲಲ್ಲಿ ಒಂದು ಅಲ್ಲಿ ಫಿಂಗರ್ ಪ್ರಿಂಟನ್ನು ಅಳವಡಿಸಿರ್ತಾರೆ, ಅಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಮೀನ್ಸ್ ಈಗ ಮೊದಲು ಸ್ಯಾಮ್ಸಂಗ್ ಎಲ್ಲ ಮೀನ್ಸ್ ಡಿಸ್ಪ್ಲೇಲ್ಲೇ ಕೊಡ್ತಾಯಿದ್ರು ಅಥವಾ ಬ್ಯಾಕಲ್ಲಿ ಕೊಡ್ತಾಯಿದ್ರು, ಈಗ ಸೈಡಲ್ಲಿ ಕೊಡಂಗೆ ಮಾಡಿದ್ದಾರೆ. ಸೊ ನೆಕ್ಸ್ಟಾಗಿ ಕ್ಯಾಮ್ರಾ ನೋಡ್ತೀನಿ ಅಂತ ಹೋದರೆ ನೀವು ಫ್ರಂಟ್ ಕ್ಯಾಮ್ರಾ ನಿಮಗೆ 10 MP ಹಾಗೂ 8 MP ಆಗಿ ನಿಮಗೆ ನೀಡುತ್ತಾರೆ. ಸೆಲ್ಫಿ ಪಿಕ್ಚರ್ ಆಗಿ ಸೂಪರಾಗಿ ಬರುತ್ತದೆ. ಹಾಗೂ ಮೀನ್ಸ್ ರೇರ್ ಕ್ಯಾಮ್ರಲ್ಲಿ ನೋಡ್ತೀನಿ ಅಂತ ಹೋದರೆ 12 MP ಮತ್ತು 12 MP ಹಾಗೂ 16 MP ಲೆನ್ಸ್ ಯೂಸ್ ಮಾಡಿ ತ್ರಿಬಲ್ ಕ್ಯಾಮ್ರಾ ಆಗಿ ನಿಮಗೆ ನೀಡಿರುತ್ತಾರೆ. ಸೊ ಇದು ನಿಮಗೆ ಲೋ ಲೈಟಲ್ಲಿ ಮತ್ತು ಸೂಪರಾಗಿ ಬರುತ್ತೆ. ಅಪೆಚರ್ ಬಂದು 5.1 ಲೋ ಲೈಟಲ್ಲಿ ನಿಮಗೆ ಬ್ರೈಟ್ನೆಸ್ ಆಗಿ ನಿಮಗೆ ಪಿಕ್ಚರ್ ನೀಡುತ್ತದೆ. ಸೊ ಇನ್ನು ಕಾಂಗ್ರಿಫಿಕ್ಷನ್ ನೋಡ್ತೀನಿ ಅಂತ ಹೋದರೆ ನಿಮಗೆ ಇದು ಬಂದು ಮಾಮೂಲಿ ಓಟಕ್ ಕೋರದು 2.84 GHz ನಿಮಗೆ ಸಿಂಗಲ್ ಕೋರ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ಮಾಮೂಲಿ ಹಾಗೂ ಕ್ಲಾಕ್ ವೈಸ್ ನೋಡ್ತೀನಿ ಅಂತ ನೋಡಿದ್ರೆ 1.8 GHz ಕ್ವಾಡ್ ಕೋರ್ ಆಗಿ ಯೂಸ್ ಮಾಡಿರ್ತಾರೆ. 485 ಪ್ರೊಸೆಸರು ಮೀನ್ಸ್ ಅದು ಕ್ಲಾಕ್ ವೈಸು ಮತ್ತು ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಎರಡು ಆಗಿ ಯೂಸ್ ಮಾಡಿರ್ತಾರೆ. ಸೊ ಹಂಗಾಗಿ ಸೊ ಮೈನ್ ನಿಮಗೆ ಇಲ್ಲಿ ಇಂಟೆನ್ಷನ್ ಅಂದರೆ ನಿಮಗೆ ಮೈನ್ಸ್ ಬಂದು ನಿಮಗೆ ಕ್ಯೂಲಿಯಮ್ ಸ್ನ್ಯಾಪ್ಡ್ರ್ಯಾಗನ್ 855 ಚಿಪ್ ಸೆಟ್ ಆಗಿ ಯೂಸ್ ಮಾಡಿರ್ತಾರೆ. ಸೊ ಇದು 85 ಈಗ ಎಲ್ಲ 820 ತನಕ ಬಂದಿದೆ, ಈಗ 855 ತನಕ ಹೋಗಿದೆ ಈಗ. ಸೊ ಇದೊಂದು ಬೆಸ್ಟ್ ಮೀನ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ಯಾಮ್ಸಂಗಲ್ಲಿ. ಸೊ ನೆಕ್ಸ್ಟು ನಿಮಗೆ GPU ನೋಡ್ತಾ ಹೋದ್ರೆ ಅಂದರೆ ಆ್ಯಂಡ್ರಾಯ್ಡ್ 640 GB ಆಗಿ ಯೂಸ್ ಮಾಡಿರ್ತಾರೆ. ಸೊ ಇದು ರ್ಯಾಮ್ ಬಂದು ಮಿನಿಮಮ್ ನಿಮಗೆ 12 GB ರ್ಯಾಮಿಂದ ಸ್ಟಾರ್ಟ್ ಆಗುತ್ತದೆ. 12 GB ಅಥವಾ 15 GB ಆಗಿ ಸ್ಟಾರ್ಟ್ ಮಾಡಿದ್ದಾರೆ, ಅಪ್ ಟು 15 GB ತನಕ ನಿಮಗೆ ಸಿಗುತ್ತದೆ. ಸೊ ನೀವು ಮಾಮೂಲಿ ರೋಮ್ ನೋಡ್ತೀನಿ ಅಂತ ಹೋದರೆ ನಿಮಗೆ ಮಿನಿಮಮ್ 512 GB ಇಂದ ಸ್ಟಾರ್ಟ್ ಆಗುತ್ತದೆ. ಸೊ 512 GB ಇಂದ ನಿಮಗೆ 1 TB ಅಥವಾ 1.5 TB ತನಕ ಲಾಸ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ತನಕ ನಿಮಗೆ ಸಿಗುತ್ತದೆ. ಸೊ ಇದೊಂದು ಬೆಸ್ಟ್ ಅನಿಸುತ್ತೆ ನಿಮಗೆ. ಸೊ ಇನ್ನು ಬ್ಯಾಟ್ರಿ ಪಿಕಪ್ ಬಂದರೆ ನಿಮಗೆ 4380 MAh ಬ್ಯಾಟ್ರಿ ಆಗಿ ಯೂಸ್ ಮಾಡಿರ್ತಾರೆ. ಹಾಗೂ ಇದು ಫಾಸ್ಟ್ ಚಾರ್ಜಿಂಗು ಇದೆ, ಹಾಗೂ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಗಿದೆ. ಮತ್ತು ನಿಮಗೆ ಈ ಮೊಬೈಲ್ ತಗೊಂಡು ಬಾಕ್ಸಲ್ಲಿ ನಿಮಗೆ ವೈರ್ಡ್ ಇಯರ್ಫೋನ್ ಕೊಡಲ್ಲ, ನಿಮಗೆ ವೈರ್ಲೆಸ್ ಇಯರ್ಫೋನ್ ಕೊಡ್ತಾರೆ. ಸೊ ಇದೊಂದು ಗುಡ್ ಪ್ರಾಡಕ್ಟ್ ಅನಿಸುತ್ತೆ. ಮೀನ್ಸ್ ಗುಡ್ ಪ್ರಾಡಕ್ಟ್ ಅಥವಾ ಗುಡ್ ಮೀನ್ಸ್ ಇಷ್ಟು ದಿವಸದಲ್ಲಿ ಯಾರೂ ವೈರ್ಲೆಸ್ ಯಾರೂ ಇಯರ್ಫೋನ್ ಕೊಡ್ತಾ ಇರಲಿಲ್ಲ. ಸೊ ಸ್ಯಾಮ್ಸಂಗ್ರು ಫಸ್ಟ್ ಟೈಮ್ ಈ ಥರ ಮಾಡ್ತಿದ್ದಾರೆ. ಸೊ ವೈರ್ಲೆಸ್ ಇಯರ್ಫೋನ್ ಕೊಡ್ತಿದ್ದಾರೆ ನಿಮಗೆ. ಸೊ ಇದೊಂದು ಬೆಸ್ಟ್ ಅನಿಸುತ್ತೆ. ಸೊ ಇನ್ನು ಮಾಮೂಲಿ ಕನೆಕ್ಟಿವಿಟಿ ನೋಡ್ತಾ ಹೋಗ್ತೀನಿ ಅಂದರೆ 4G VoLTE ಅವೆಲ್ಲ ಮಾಮೂಲಿ ವೈಫೈ ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ ನಿಮಗೆ. ಸೊ ಇನ್ನೊಂದು NFC ಆಗಿ ಇನ್ನೊಂದು ಮಾಡಿದ್ದಾರೆ. ಸೊ ಇನ್ನೊಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, NFC ಈಸಿಯಾಗಿ ಕನೆಕ್ಟಿವಿಟಿ ಆಗುತ್ತೆ ನಿಮಗೆ. NFC ಎಲ್ಲೆಲ್ಲಿ ಪ್ರಾಡಕ್ಟ್ ಅಥವಾ ಮೀನ್ಸ್ ಗ್ಯಾಡ್ಗೆಟ್ಸ್ ಇರುತ್ತೋ ಅಲ್ಲಿ ನಿಮಗೆ ಕನೆಕ್ಟಿವಿಟಿ ಬೇಕಂದರೆ NFC ಆಗಿ ಯೂಸ್ ಮಾಡಿದ್ರೆ ಆರಾಮಾಗಿ ಕನೆಕ್ಟಿವಿಟಿ ಆಗುತ್ತೆ. ಮಾಮೂಲಿ ಇನ್ನು ಚಾರ್ಜರ್ ಪೋರ್ಟ್ ನೋಡ್ತೀನಿ ಹೋದರೆ USB Type-C ಆಗಿ ಕೊಟ್ಟಿರ್ತಾರೆ. ಸೊ ಇವೆಲ್ಲ ಮಾಮೂಲಿ ಆಕ್ಸ್ ಕೇಬಲು ಇದೆ, ಬಟ್ ನಿಮಗೆ ವೈರ್ಲೆಸ್ಸು ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಎಲ್ಲ ಬೆಸ್ಟ್ ಅಂತ ಇನ್ನಿ ಪ್ರೈಸ್ ಮತ್ತು ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ಇದು ಪ್ರೈಸ್ ಬಂದು ತುಂಬ ಕಾಸ್ಟ್ಲಿಯಷ್ಟು 1,63,000 ರೂಪಾಯಿ ಈಗಿನ ಪ್ರೈಸಲ್ಲಿದೆ. ಬಟ್ ಇಂಡಿಯಾದಲ್ಲಿ ಇನ್ನೂ ಎಷ್ಟು ಯಾವ ರೀತಿ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಬೇರೆ ಕಂಟ್ರಿಲೆಲ್ಲ 163,000 ರೂಪಾಯಿ ಇದೆ.
ಸೊ ಇಂಡಿಯಾದಲ್ಲಿ ಬಂದರೆ ತುಂಬ ಕಾಸ್ಟ್ಲಿ ಆಗ್ಬೋದು ಅನಿಸುತ್ತೆ. ಸೊ ಇನ್ನೊಂದು ಏನಂದರೆ ಇದರಲ್ಲಿ ಡಿಫಾಲ್ಟ್ ಅಂದರೆ ಇದೊಂದು ಫ್ರೆಂಡ್ಸ್ ಬೇಜಾರು ಮಾಡ್ಕೊಬಿಡಿ, ಇದೊಂದು ಫ್ರೆಂಡ್ಸ್ ಡಿಫಾಲ್ಟ್ ಅಂದರೆ ಪದೇ ಪದೇ ಯಾವಾಗಲೂ ಮೀನ್ಸ್ ಅದು ಫೋಲ್ಡ್ ಮಾಡೋದು ಮತ್ತು ಅನ್ಫೋಲ್ಡ್ ಮಾಡೋದು ಆ ಥರ ಮಾಡಿದ್ರೆ ನಿಮಗೆ ತುಂಬ ಮೀನ್ಸ್ ಡಿಸ್ಪ್ಲೇ ಹೋಗೋ ಚಾನ್ಸಸ್ ಇದೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಸೊ ಇದೊಂದು ಗುಡ್ ಪ್ರಾಡಕ್ಟು, ಆದ್ರೂ ಇದೊಂದು ಸ್ವಲ್ಪ ಹೇಳೋಕ್ಕಾಗಲ್ಲ, ಮೀನ್ಸ್ ಪ್ರಾಡಕ್ಟ್ ಬಂದ ಮೇಲೆ ನಾನು ಕ್ಲೀನಾಗಿ ಇನ್ನೊಂದ್ಸತಿ ತಿಳಿಸ್ಕೊಡ್ತೀನಿ. ಬಟ್ ನನಗನ್ಸಿದ ಪ್ರಕಾರ ಮೀನ್ಸ್ ತುಂಬ ಮೀನ್ಸ್ ತುಂಬ ಡಿಸ್ಪ್ಲೇ ಹೋಗ್ಬೋದು ಅನಿಸುತ್ತೆ, ರೇರ್ ಅದು. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ನಿಮಗೆ ಡಸ್ಟ್ ಮತ್ತು ವಾಟರ್ ಪ್ರೂಫ್ ನೀಡಿಲ್ಲ. ಸೊ ವಾಟರಲ್ಲಿ ಮತ್ತು ಡಸ್ಟಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ಇದರಲ್ಲಿ ನಿಮಗೆ ಮೆಕ್ಯಾನಿಕಲ್ಲೇ ಆಗಿ ಯೂಸ್ ಮಾಡಿದ್ದಾರೆ, ಮೀನ್ಸ್ ಸ್ಮೂತಿ ಹ್ಯಾಂಡ್ಲ್ ಆಗಿ ಮೀನ್ಸ್ ನಿಮಗೆ ಬುಕ್ ಯಾವ ರೀತಿ ನಿಧಾನಕ್ಕೆ ಓಪನ್ ಆಗುತ್ತೋ, ಸೊ ಯಾವುದೇ ರೀತಿ ಡಿಸ್ಪ್ಲೇಗೆ ತೊಂದರೆ ಇಲ್ಲಂಗೆ ಆರಾಮಾಗಿ ಮೆಕ್ಯಾನಿಕಲ್ ಆಗಿ ಮೀನ್ಸ್ ಈ ಜಾಗದಲ್ಲಿ ಯೂಸ್ ಮಾಡಿದ್ದಾರೆ. ಫೋಲ್ಡು ಹಿಂಗೆ ಅನ್ಫೋಲ್ಡ್ ಮಾಡ್ತಾ ಹೋದರೆ ಏನಾದ್ರು ಆಗೇ ಆಗುತ್ತೆ, ಡ್ಯಾಮೇಜಸ್ ಆಗೇ ಆಗುತ್ತೆ. ಸೊ ಇದೊಂದು ಬ್ಯಾಡ್ ಅನಿಸುತ್ತೆ, ಅಷ್ಟೊಂದು ದುಡ್ಡು ಕೊಟ್ಟಿರ್ತೀವಿ. ಸೊ ಇದೊಂದು ನಂಗೆ ಗೊತ್ತಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಫೋಲ್ಡ್ ಬಗ್ಗೆ. ಸೊ ಇನ್ನೂ ಇಂಡಿಯಾಗೆ ಇನ್ನೂ ಒಂದು ತಿಂಗಳಲ್ಲಿ ಲಾಂಚ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಲಾಂಚ್ ಆದಾಗ ಮೊಬೈಲ್ ಬಂದಾಗ ಮತ್ತೆ ರಿವ್ಯೂ ಮಾಡೇ ಮಾಡ್ತೀನಿ. ಸೊ ಇದು ಜಸ್ಟ್ ಲೈಕ್ ಎ ಕೀ ಸ್ಪೆಸಿಫಿಕೇಶನ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಕಮೆಂಟ್ಸ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹಾಗೂ ಹೊಸೊಬ್ಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಕೊಡಿ. ಬೆಲ್ ಐಕನ್ ಕೊಟ್ಟರೆ ಫಸ್ಟು ನೋಟಿಫಿಕೇಶನ್ಗೆ ಬರುತ್ತದೆ. ಸೊ ಎಲ್ಲರಿಗೂ ವಂದನೆಗಳು.